ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡಿದ್ದೀನಿ, ಬಿಸಿ ಬಿಸಿ ನಾನು ತಿನ್ನಕ್ಕೆ ರೆಡಿಯಾಗಿದ್ದೀನಿ. ಸೊ ಲೈಕ್ ಮೈ ವಿಡಿಯೋ, ಶೇರ್ ಮೈ ವಿಡಿಯೋ, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ನಾವಿವತ್ತು ಮಾಡ್ತಾ ಇದ್ದೀವಿ ಗುಲಾಬ್ ಜಾಮೂನ್. ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ 150 grams ಆಫ್ MTR ಗುಲಾಬ್ ಜಾಮೂನ್ ಮಿಕ್ಸ್. ಅದ್ರ ಜೊತೆಗೆ ನಾನು ತೊಗೊಂಡಿದ್ದೀನಿ ಶುಗರ್. ಶುಗರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನಿಲ್ಲಿ 1/2 kg ಅಷ್ಟು ಶುಗರ್ನ ತೊಗೊಂಡಿದ್ದೀನಿ. ಇದು ಬಂದು ಬೂರಾ ಸಕ್ಕರೆ, ಬೂರಾ ಶುಗರ್ ಅಂತ ಸಿಗುತ್ತೆ, ಕೇಳಿದ್ರೆ ಅಂಗಡಿಲಿ ಕೊಡ್ತಾರೆ. ಘಮ ಕೊಡೋದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಸಕ್ಕರೆಗೆ ಮುಳುಗಷ್ಟು ನೀರು. ಸೊ ನೋಡಿ, ಸಾಕಾಗುತ್ತೆ ಅನಿಸುತ್ತೆ. ಸಕ್ಕರೆ ಕರಗಬೇಕು. ಸಕ್ಕರೆ ಕರಗೋವರೆಗೂ ನಾವು ಕೈ ಆಡ್ತಿರೋಣ. ಸಕ್ಕರೆ ಹಾಗೆ ಇದೆ, ಇನ್ನೂ ಕರಗ್ತಾ ಇದೆ. ಸೊ ಸಕ್ಕರೆ ಕರೆದಷ್ಟು ಒಳಗಡೆ ನಾವು ಜಾಮೂನ್ ಮಿಕ್ಸ್ನ ಕಲಿಸ್ಕೊಳ್ಳೋಣ. ಜಾಮೂನ್ ಮಿಕ್ಸ್ ಕಲಿಸ್ಕೊಳಕ್ಕೆ MTR ಜಾಮೂನ್ ಮಿಕ್ಸ್ ಪೌಡರ್ನ ಹಾಕೋತಾ ಇದ್ದೀನಿ. ಜಾಮೂನ್ ಮಿಕ್ಸ್ ಈಗ ಕಲಸೋಣ. ಬನ್ನಿ, ನೀರು ತುಂಬ ಕಡಿಮೆ ಹಾಕೋಬೇಕು. ಕಲಿಸ್ತಾ ಕಲಿಸ್ತಾ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಅದಕ್ಕೆ ಬಂದಿದೆ. ತುಂಬ ಸ್ಮೂತಾಗಿ ನಾದಬೇಕು, ಇಲ್ಲ ಅಂತಂದರೆ ಎಲ್ಲ ಹಾಳಾಗೋಗುತ್ತೆ, ಮ್ಯಾಶ್ ಆಗಿಬಿಡುತ್ತೆ. ಸೊ ಉಂಡೆ ಕಟ್ಟಬೇಕು ಅಂದರೆ ನೀಟಾಗಿ ಕಟ್ಕೋಬೋದು. ಸೊ ಸ್ಮೂತಾಗಿ ನೋಡಿ, ಜಾಸ್ತಿ ಪ್ರೆಷರ್ ಕೊಡಬಾರ್ದು. ಒಂದು ಲೆವೆಲ್ಗೆ ಬಂದಿದೆ, ಇನ್ನೊಂದು ಸ್ವಲ್ಪ ನಾದಬೇಕು. ನಾದಿದ್ರೆ ನೀಟಾಗಿ ಆಗುತ್ತೆ. ಸೊ ಉಂಡೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಸಕ್ಕರೆ ಪಾಕ ರೆಡಿ ಇದೆ, ನೋಡ್ತಾ ಇದ್ರಲ್ಲ, ಕುದೀತಾ ಇದೆ ಚೆನ್ನಾಗಿ. ಸೊ ಒಂದೇಳೆ ಪಾಕ ಮಾಡ್ಕೋಬೇಕು ನಾವು. ಸೊ ಇದು ಆರಬೇಕು, ಆಫ್ ಮಾಡೋಣ. ಸೊ ನೋಡ್ತಾ ಇದ್ರಲ್ಲ ವಿವರ್ಸ್. ಸೊ ಆ ಥರ ಉಂಡೆ ಆಕಾರದಲ್ಲಿ ಮಾಡ್ಕೋಬೇಕು ನೋಡಿ. ಸೊ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಇವಾಗ. ಸೊ ಉಂಡೆ ರೆಡಿ ಇದೆ, ಜಾಮೂನ್ ಉಂಡೆ, ಎಣ್ಣೆ ಕಾಯಕ್ಕೆ ಹಾಕ್ಕೊಳ್ಳೋಣ. ನಾನು ಬಳಸ್ತಾಯಿದ್ದೀನಿ ಸಣ್ಣ ರುಚಿ. ಒಂದೊಂದೇ ಒಂದೊಂದೇ ಕರ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುಡಿಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರೀ ಆಗ್ತದೆ ಅಂತ. ಸೊ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು, ಚೆನ್ನಾಗಿ ಕೈ ಆಡ್ತಿರ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಲೋ ಫ್ಲೇಮಲ್ಲಿ ಹುರ್ಕೋದ್ರಿಂದ ಸೀಯಲ್ಲ ಬೇಗ, ಜೊತೆಗೆ ಒಳಗಡೆನೂ ಕೂಡ ನೀಟಾಗಿ ಬೇಯುತ್ತೆ. ಆಲ್ಮೋಸ್ಟ್ ಆಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಸಾಕಾಗುತ್ತೆ ಇಷ್ಟು ಬಂದರೆ. ಸೊ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ ಹಾಕೋಣ, ನೋಡ್ತಾ ಇದ್ದೀರಲ್ಲ. ಸೊ ಯಾವ ರೀತಿ ಫೈನಾಗಿ ಆಗಿದೆ ಅಂತ. ಸೊ ಅದೇ ರೀತಿ ಎಲ್ಲನೂ ಕರ್ಕೊಳ್ಳೋಣ. ಸೊ ಇದು ರೆಡಿಯಾಗಿದೆ ಆಲ್ಮೋಸ್ಟು. ಈಗ ಸಕ್ಕರೆ ಪಾಕದೊಳಗೆ ಹಾಕೋಣ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಆಲ್ಮೋಸ್ಟ್ ರೆಡಿ ಇದೆ. ಈಗ ಸಕ್ಕರೆ ಪಾಕದ ಒಳಗಡೆ ಹಾಕೋಣ. ಆಲ್ಮೋಸ್ಟ್ ರೆಡಿ ಇದೆ ಫ್ರೆಂಡ್ಸ್. ಏಲಕ್ಕಿ ಪುಡಿನ ಹಾಕೋಣ. ಸೊ ಏಲಕ್ಕಿ ಪುಡಿ ಹಾಕೋದ್ರಿಂದ ಘಮ ಕೊಡುತ್ತೆ, ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಸೊ ಡ್ರೈ ಫ್ರೂಟ್ಸ್ ಮುಖಾಂತರ ಇದನ್ನು ಡೆಕೋರೇಟ್ ಮಾಡೋಣ ಫ್ರೆಂಡ್ಸ್. ಸೊ ಪಿಸ್ತಾ ಹಾಕ್ತಾ ಇದ್ದೀನಿ. So our gulab jamun is ready to eat.